ನೋಡಿ, ಇಡ್ಲಿ ತಣದಿದೆ, ಇದು ಇದನ್ನು ತೆಗೆದು ಹೋಗಿ ಪ್ಲೇಟಿಗೆ ಹಾಕ್ಕೊಳ್ಳು. ನೋಡಿ ಚೆಂದ ಬಂದಿದೆ. ಸೂಪರ್ ಸೂಪರ್ ಸೂಪರ್. ಇವತ್ತು ಬಾಳೆಹಣ್ಣು ಇಡ್ಲಿ ಮಾಡುವ ಅಂತೇಳಿ, ಸೂಪರಾಗಿರ್ತದೆ ಬಾಳೆಹಣ್ಣು ಇಡ್ಲಿ. ನಾನು ಬಾಳೆಗೊನೆ ಕಡಿದು 5-6 ದಿವಸ ಆಯಿತು. ಚೆಂದ ಹಣ್ಣಾಗಿದೆ. ಅದರಲ್ಲಿ ಎಡೆ ಹಣ್ಣದೆಲ್ಲ ಮಕ್ಕಳೆಲ್ಲ ಎಡೆಯಿಂದ ತೆಗೆದು ತಿಂದಿದ್ದಾರೆ ನೋಡಿ. ಮಳೆಯೆಲ್ಲ ಸುರಾದರೆ ಈ ಬಾಳೆಹಣ್ಣೆಲ್ಲ ಮುಗಿಯುವುದಿಲ್ಲ, ತಿನ್ನಲಿಕ್ಕೆ ಯಾರಿಗೂ ಬೇಡ. ಒಂದು 10-12 ಬಾಳೆಹಣ್ಣು ಇದ್ದರೆ ಸಾಕು ನಮಗೆ. ಒಂದು 5 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. 5 ಗ್ಲಾಸ್ ಅಕ್ಕಿಯನ್ನು ರುಬ್ಬಿ ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು. ರುಬ್ಬಿ ಆದ ನಂತರ 1 ಗ್ಲಾಸ್ ಬಾಂಬೆ ರವೆ, ಬಾಂಬೆ ರವೆ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು ಇಡ್ಲಿ ಹಿಟ್ಟಿಗೆ. ನೋಡಿ ಇದು ಬಾಳೆಹಣ್ಣಲ್ಲ, ನಮಗೆ ಇಷ್ಟು ಇದ್ದರೆ ಸಾಕು. ನೋಡಿ ಇಷ್ಟು ಸಿಪ್ಪೆ ತೆಗೆದು ಇದಕ್ಕೆ ಹಾಕು. ಇದನ್ನು ಇನ್ನು ಸಣ್ಣಕ್ಕೆ ಕಟ್ ಮಾಡಿ ನಾವು ಅಕ್ಕಿ ಜೊತೆಗೆ ರುಬ್ಬಿಕೊಳ್ಳುವಂಥದ್ದು. ಸಾಕಿಷ್ಟು ಬಾಳೆಹಣ್ಣು ಇದ್ದರೆ ಸಾಕು. ಇದನ್ನು ಕಟ್ ಮಾಡುವ ಸಣ್ಣಕ್ಕೆ. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಅಕ್ಕಿಯ ಜೊತೆಯಲ್ಲಿ ಹಾಕಿ ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಇಲ್ಲಾಂತಾದರೆ ಅದು ಗ್ರೈಂಡರ್ ಕಲ್ಲೆಲ್ಲ ಹಿಡ್ಕೊಳ್ತದೆ. ಅದಕ್ಕೆ ಅಕ್ಕಿಗೆ ಕಟ್ ಮಾಡಿ ಹಾಕಿದರೆ ಸುಲಭ ಆಗ್ತದೆ. ಬಾಳೆಹಣ್ಣೆಲ್ಲ ಕಟ್ ಮಾಡಿ ಆಯಿತು. ಇನ್ನು ಅಕ್ಕಿ ನೆನೆ ಹಾಕಿದ ಅಕ್ಕಿಯನ್ನು ತೊಳೆದು ಗ್ರೈಂಡರ್ಗೆ ಹಾಕ್ಕೊಳ್ಳು. ನೆನೆ ಹಾಕಿದ ಅಕ್ಕಿಯನ್ನು ಚೆಂದ ತೊಳ್ಕೊಳ್ಳು. ಈಗ ಒಂದು ಗ್ಲಾಸು ಬಾಂಬೆ ರವೆ ಒಂದು 10 ನಿಮಿಷ ನೆನೆ ಹಾಕುವ ನಾವು. ಹತ್ತು ನಿಮಿಷ ನೆನೆ ಹಾಕಿದರೆ ಸಾಕು. ಆಮೇಲೆ ಆ ಹಿಟ್ಟಿಗೆ ಮಿಕ್ಸ್ ಮಾಡುವಂಥದ್ದು. ಆ ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕ್ಕೊಳ್ಳು. ಕಲ್ಲೆಲ್ಲ ಚೆಂದ ತೊಳೆದಿದ್ದೇನೆ, ಈ ಅಕ್ಕಿಯನ್ನು ಹಾಕ್ಕೊಳ್ಳು. ಈ ಕಟ್ ಮಾಡಿದ ಬಾಳೆಹಣ್ಣನ್ನು ಹಾಕ್ಕೊಳ್ಳುವ. ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ ರುಬ್ಬುವಾಗ. ಹಾಗೆ ತುರ್ದಿಟ್ಟ ತೆಂಗಿನ ತುರಿ ಅದನ್ನು ಹಾಕ್ಕೊಳ್ಳುವ. ಹಾಗೆ ಒಂದು 100 ಗ್ರಾಮ್ ಆಗುವಷ್ಟು ಬೆಲ್ಲ ಈ ರೀತಿಯಾಗಿ ತುರ್ದು ಹಾಕ್ಕೊಂಡ್ರೆ ಆಯಿತು. ನಾವು ಇಡೀ ಪೀಸ್ ಪೀಸ್ ಮಾಡಿ ಹಾಕಿದರೆ ಅದು ಕಲ್ಲಲ್ಲೆಲ್ಲ ಹಿಡ್ಕೊಳ್ತದೆ, ಕಲ್ಲೆಲ್ಲ ಹಿಡ್ಕೊಳ್ತದೆ, ತಿರುಗುದಿಲ್ಲ. 100 ಗ್ರಾಮ್ ಹಾಕಿದರೆ ಸಾಕು. ಬೆಲ್ಲ ಹಾಕೋದು, ಬೆಲ್ಲ ಇಷ್ಟ ಇಲ್ಲದವರು ಅಂದರೆ ಸ್ವೀಟ್ ಬೇಡ ಅಂತ ಇದ್ದವರು ಬೆಲ್ಲ ಹಾಕೋದು ಬೇಡ, ಬಿಟ್ಟರೆ ಆಯಿತು. ಇದನ್ನು ಹಾಕದಿದ್ರೆ ಆಯಿತು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ರುಚಿಗೆ ಬೇಕಷ್ಟು, ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ, 1¼ ಗ್ಲಾಸ್ ನೀರಿದ್ದರೆ ಸಾಕು. ನೋಡಿ ಹಿಟ್ಟು ಸಣ್ಣ ಆಯ್ತು. ಇವಾಗ ಗ್ರೈಂಡರ್ ಆಫ್ ಮಾಡಿ ಆ ಹಿಟ್ಟನ್ನು ತೆಗೆಯುವ. ಒಂದು 1/2 ಗ್ಲಾಸ್ ನೀರು ಹಾಕಿ ಆ ಕಲ್ಲನ್ನು ತೊಳೆದು ಆ ನೀರನ್ನು ಹಿಟ್ಟಿಗೆ ಸೇರಿಸ್ಕೊಳ್ಳುವ. ನೋಡಿ ಈ ಹಿಟ್ಟಿಗೆ ನಾವು ಈ ಬಾಂಬೆ ರವೆ ಇದೆಲ್ಲ ನೆನೆ ಹಾಕಿದ್ದೆ ಅದನ್ನು ಮಿಶ್ರ ಮಾಡಿಕೊಳ್ಳುವ. ಬಾಂಬೆ ರವೆ ಹಾಕೋದು ಎಂತಕ್ಕಂದರೆ ಇಡ್ಲಿ ಸ್ವಲ್ಪ ಮೆದು ಆಗಲಿ ಅಂತ. ಅಂದರೆ ನಾವು ಇದನ್ನು ಹುಳಿ ಬರಲಿಕ್ಕೆಲ್ಲ ಇಡಲಿಲ್ಲ,
ನೇರವಾಗಿ ಬೆಳಗ್ಗೆ ರುಬ್ಬಿ ಆವಾಗಿಂದ ಆವಾಗ ಇಡ್ಲಿ ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿ ಬಾಂಬೆ ರವೆ ಹಾಕಿದರೆ ಇಡ್ಲಿ ಸ್ವಲ್ಪ ಮೃದುವಾಗ್ತದೆ, ಅಂದರೆ ಇಲ್ಲಾಂದರೆ ಸ್ವಲ್ಪ ಒಂದು ನಾರಿನಾಗೆ ಆಗ್ಬೋದು. ಅದಕ್ಕೆ ಬೇಕಾಗಿ ನಾನು ಸ್ವಲ್ಪ ಬಾಂಬೆ ರವೆ ಸೇರಿಸಿದೆ. ಇಡ್ಲಿ ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೇನೆ, ಬಿಸಿಯಾಗಿದೆ ನೋಡಿ. ಗಿಣ್ಣಲಿಗೆಲ್ಲ ಈ ರೀತಿಯಾಗಿ ಎಣ್ಣೆ ಸವರ್ಕೊಳ್ಳುವ, ಇಲ್ಲಾಂದರೆ ಇಡ್ಲಿ ಸರಿ ಗಿಣ್ಣಲಿಂದ ಬಿಡ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಎಣ್ಣೆ ಸವರಿದ್ರೆ ಆಯಿತು, ಎಲ್ಲ ಗಿಣ್ಣಲಿಗೂ ಸವರಿದ್ರೆ ಆಯಿತು. ಎಣ್ಣೆ ನಾವು ಈ ಗಿಣ್ಣಲಿಗೆ ಈ ರೀತಿಯ ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ಪಾತ್ರೆ ಬಿಸಿಯಾಗಿದೆ ಅದರ ಮೇಲೆ ಇಡುವ. ತುಂಬ ಹಾಕೋದು ಬೇಡ, ಒಂದು ಮುಕ್ಕಾಲಾಗುವಷ್ಟು ಹಾಕಿದರೆ ಸಾಕು. ಒಂದು ಅರ್ಧ ಗಂಟೆ ಬೇಕಿದೆ ಬೇಯಲಿಕ್ಕೆ, ಅರ್ಧ ಗಂಟೆ ಕಳೆದು ನೋಡುವ. ಅರ್ಧ ಗಂಟೆ ಆಯಿತು ಸ್ಟವ್ ಮೇಲೆ ಇಟ್ಟು, ನಾವು ಸ್ಟವ್ ಆಫ್ ಮಾಡುವ. ನೋಡ ತೆಗೆದು ನೋಡುವ ಇದು ಇಡ್ಲಿ ಹೇಗೆಲ್ಲ ಆಗಿದೆ ಅಂತ ನೋಡುವ. ಇದು ಸ್ವಲ್ಪ ತಣಿಬೇಕು, ತೆಗಿಬೇಕಾರೆ ತಣಿಯದೇ ಅದು ಬರಲಿಕ್ಕಿಲ್ಲ. ಓಯ್ ತಟ್ಟೆಗೆ ಹಾಕುವ ಈಗ ತೆಗೆದು. ನೋಡಿ ಇಡ್ಲಿ ತಣದಿದೆ ಇದು, ಇದನ್ನು ತೆಗೆದು ಹೋಗಿ ಪ್ಲೇಟಿಗೆ ಹಾಕ್ಕೊಳ್ಳು ನೋಡಿ, ಚೆಂದ ಬಂದಿದೆ. ಸ್ಪೂನಲ್ಲಿ ಈ ರೀತಿಯಾಗಿ ಸೈಡ್ ಬಿಡಿಸ್ಕೊಂಡ್ರೆ ಆಯಿತು, ಮತ್ತೆ ಚೆಂದ ಬರ್ತದೆ. ಬಾಳೆಹಣ್ಣು ಇಡ್ಲಿ ಹಾಗೆ ಅದರ ಜೊತೆ ಶುಂಠಿ ಚಟ್ನಿ. ಓಕೆ ಫ್ರೆಂಡ್ಸ್, ಬಾಳೆಹಣ್ಣು ಇಡ್ಲಿ ರೆಡಿಯಾಗಿದೆ ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಯಾವ ರೀತಿಯಾಗಿದೆ ನೋಡಿ, ಒಳ್ಳೆ ಮೆದುವಾಗಿದೆ ನೋಡಿ, ಸೂಪರಾಗಿದೆ. ಸಖತ್ ಟೇಸ್ಟ್ ಇರ್ಬೋದು ನೋಡಿ, ಚೆಂದ ಬೆಂದಿದೆ ಕೂಡ. ಬಾಳೆಹಣ್ಣು ಇಡ್ಲಿ ಮಾಡಲಿಕ್ಕೆ ಒಂದು 5-6 ಗಂಟೆ ಹೊತ್ತು ಹಿಟ್ಟನ್ನು ರುಬ್ಬಿಡಬೇಕು. ಹಿಟ್ಟನ್ನು ರುಬ್ಬಿಟ್ರೆ ಚೆಂದ ಹುಳಿ ಬರ್ತದೆ, ಅದು ಇನ್ನೂ ಸಖತ್ತಾಗಿರ್ತದೆ. ಅಂದರೆ ನಾನು ಆವಾಗಿಂದ ಆವಾಗ ರುಬ್ಬಿ ಅದಕ್ಕೆ ಸ್ವಲ್ಪ ಬಾಂಬೆ ರವನ್ನು ನೀರಲ್ಲಿ ನೆನೆ ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡಿರೋದು. ಸಖತ್ತಾಗಿದೆ, ತೊಂದರೆ ಇಲ್ಲ, ಚೆಂದ ಬಂದಿದೆ. ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣುವ. ಓಕೆ ಬೈ. ಹಂಗಾಯ್ತಾ? ಲೈಕ್ ಇದು ಸೂಪರ್ ಸೂಪರ್ ಸೂಪರ್. ಸೂಪರ್ ಆಯ್ತು ಅಲ್ಲ.